ವೆಲ್ಕಮ್ ಟು ಸೌಮ್ಯ ಕ್ರಿಯೇಷನ್ಸ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಶುರು ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಪ್ಲಾಸ್ಟಿಕ್ ಬಾಟಲ್ನ ರೀಯೂಸ್ ಮಾಡಿ ಒಂದು ಮರ್ಮೇಡ್ ಪ್ಲ್ಯಾಂಟರ್ ಮಾಡೋದನ್ನು ತೋರಿಸ್ತಿದ್ದೀನಿ. ಸೊ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಕೆಲವೊಂದು ಪ್ಲ್ಯಾಂಟರ್ಸ್ನ ಮಾಡೋದನ್ನು ತೋರಿಸಿದ್ದೀನಿ ನಿಮಗೆ, ಪ್ಲಾಸ್ಟಿಕ್ ಬಾಟಲ್ನ ರೀಯೂಸ್ ಮಾಡಿ ಮಾಡೋದನ್ನು. ಸೊ ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡಿ. ಹಾಗೆ ಇವತ್ತು ನಾನು ಈ ಒಂದು ಪ್ಲ್ಯಾಂಟರ್ ಮಾಡೋದನ್ನು ತೋರಿಸ್ತಿದ್ದೀನಿ, ಮರ್ಮೇಡ್ ಪ್ಲ್ಯಾಂಟರ್. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗತ್ತೆ ಅಂತ ಹೇಳಿ. ಸೊ ಬನ್ನಿ ಈ ಒಂದು ಮರ್ಮೇಡ್ ಪ್ಲ್ಯಾಂಟರ್ನ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಫಸ್ಟು ಕ್ಲೇನ ರೆಡಿ ಮಾಡ್ಕೊಳ್ಳೋಣ. ಕ್ಲೇನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಫಸ್ಟು ಒಂದು ಬೌಲಿಗೆ ವಾಲ್ ಪಟ್ಟಿ ಹಾಗೆ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ವಾಲ್ಪಟ್ಟಿನ ಯೂಸ್ ಮಾಡಿಲ್ಲ ಅಂತಂದರೆ ನಾರ್ಮಲ್ ಯಾವುದಾದ್ರೂ ಏರ್ ಡ್ರೈ ಕ್ಲೀನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದನ್ನು ನಾನು ಒಂದು ಒದ್ದೆ ಬಟ್ಟೆ ಒಳಗಡೆ ಹಾಕಿ ಇಡ್ತಾ ಇದ್ದೀನಿ ಒಂದು 10-15 ಮಿನಿಟ್ಸ್. ಸೊ ಕ್ಲೇ ಈ ಒಂದು ರೀತಿಗೆ ಬರಬೇಕು, ನಾವು ಈ ಥರ ಬೆಂಡ್ ಮಾಡಿದ್ರು ಕೂಡ ಕ್ಲೇ ಬ್ರೇಕ್ ಆಗಬಾರ್ದು. ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಕ್ಲೇ. ಸೊ ಈ ಕ್ಲೇ ಇವಾಗ ರೆಡಿ ಆಗಿದೆ. ಸೊ ನೆಕ್ಸ್ಟು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲ್ನ ತೊಗೊಂಡು ಅದ್ರ ಬಾಟಮ್ನ ಕಟ್ ಮಾಡ್ಕೊತಿದ್ದೀನಿ. ಸೊ ನೀವು ಯಾವ ಶೇಪಿನ ಬಾಟಲ್ನ ತೊಗೊಂಡ್ರೂ ಪರವಾಗಿಲ್ಲ, ಅಂದರೆ ಸ್ವಲ್ಪ ಸ್ಮಾಲ್ ಸೈಜಿನ ಬಾಟಲ್ನೇ ತೊಗೊಳ್ಳಿ. ಸೊ ಇದನ್ನು ಕಟ್ ಮಾಡ್ಕೊಂಡು ಆದಮೇಲೆ ನಾನು ಇನ್ನೂ ಒಂದು ಪ್ಲಾಸ್ಟಿಕ್ ಬಾಟಲ್ನ ತೊಗೊತಿದ್ದೀನಿ. ನೀವು ಅದೇ ಬಾಟಲ್ದು ಬಾಟಮ್ನ ನೀವು ಬೇಕಿದ್ರೆ ಕಟ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಸ್ವಲ್ಪ ಸ್ಮಾಲ್ ಸೈಜಿಂದು ಒಂದು ಬಾಟಲ್ನ ತೊಗೊಂಡಿದ್ದೀನಿ. ಸೊ ಇವಾಗ ಬಾಟಲ್ನ ಈ ಕ್ಯಾಪ್ ಮೇಲೆ ಇಟ್ಬಿಟ್ಟು ಅದನ್ನು ನಾನಿಲ್ಲಿ ಇವಾಗ ರೌಂಡ್ ಶೇಪಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಸೊ ಇದೇ ರೀತಿ ನೀವು ಡೈರೆಕ್ಟಾಗಿ ಕಟ್ ಮಾಡೋದಕ್ಕಾದರೆ ಕಟ್ ಮಾಡ್ಬೋದು, ಅಥವಾ ನೀವು ಒಂದು ಚಾಕುನ ಗ್ಯಾಸ್ ಮೇಲೆ ಬಿಸಿ ಮಾಡಿ ಅದರ ಸಹಾಯದಿಂದ ಕೂಡ ನೀವು ಕಟ್ ಮಾಡ್ಕೊಬೋದು. ಸೊ ಇವಾಗ ಅದನ್ನು ಅದರೊಳಗಡೆ ಫಿಕ್ಸ್ ಮಾಡಿದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಅಲ್ಯೂಮಿನಿಯಂ ಸಾಯಿಲ್ ಪೇಪರ್ನ ತೊಗೊತಿದ್ದೀನಿ. ಇದನ್ನ ತೊಗೊಂಡು ನಾನಿಲ್ಲಿ ಮರ್ಮೇಡ್ದು ಟೇಲ್ ಥರ ಮಾಡ್ತಾ ಇದ್ದೀನಿ ನಾನು, ಅಂದರೆ ಫಿಶ್ ಟೇಲ್ ಬರುತ್ತಲ್ವಾ. ಸೊ ಆ ರೀತಿ ನಾನಿಲ್ಲಿ ಮಾಡ್ತಿದ್ದೀನಿ ಅಲ್ಯೂಮಿನಿಯಂ ಪೇಪರಿಂದ. ನಿಮ್ಮ ಹತ್ರ ಅಲ್ಯೂಮಿನಿಯಂ ಪೇಪರ್ ಇಲ್ಲ ಅಂತಂದರೆ ನೀವು ನ್ಯೂಸ್ ಪೇಪರ್ ಇರುತ್ತಲ್ವಾ ಅದನ್ನು ಕೂಡ ನೀವು ಯೂಸ್ ಮಾಡಿ ಮಾಡ್ಬೋದು. ಸೊ ಅದರಲ್ಲೂ ಕೂಡ ಆಗುತ್ತೆ. ಸೊ ಇದನ್ನು ಫುಲ್ಲು ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಇದಕ್ಕೆ ಟೇಪ್ನ ಕವರ್ ಮಾಡ್ತಿದ್ದೀನಿ. ಸೊ ಟೇಪ್ನ ಕವರ್ ಮಾಡೋದೇನು ಅವಶ್ಯಕತೆ ಇಲ್ಲ, ಬಟ್ ನಾನೊಂದು ಸ್ವಲ್ಪ ಸಾಫ್ಟಾಗಿರಲಿ ಅಂತಂದರೆ ಕ್ಲೇ ಅಪ್ಲೈ ಮಾಡಿದಾಗ ಒಂದು ಅಲ್ಯೂಮಿನಿಯಂ ಪೇಪರ್ದು ಶೇಪ್ ಇದು ಕಾಣದೇ ಇರಲಿ ಅಂತ ಹೇಳಿ ನಾನಿಲ್ಲಿ ಟೇಪ್ನ ಕವರ್ ಮಾಡ್ತಿದ್ದೀನಿ. ಸೊ ನೀವು ನ್ಯೂಸ್ ಪೇಪರ್ನ ಬೇಕಿದ್ರೂ ಕವರ್ ಮಾಡಿಕೊಂಡು ಮಾಡ್ಬೋದು. ಸೊ ನೆಕ್ಸ್ಟು ನಾನಿಲ್ಲಿ ವಾಲ್ಪಟ್ಟಿ ಕ್ಲೇನ ತೊಗೊತಾ ಇದ್ದೀನಿ. ಸೊ ಇದನ್ನು ನಾನಿಲ್ಲಿ ಇವಾಗ ರೋಲ್ ಮಾಡ್ತಾ ಇದ್ದೀನಿ, ಅಂದರೆ ಚಪಾತಿ ಎಲ್ಲ ಒತ್ತಿವಲ್ವ ಅದೇ ರೀತಿ ನಾನಿಲ್ಲಿ ರೋಲ್ ಮಾಡ್ಕೊತಿದ್ದೀನಿ. ಸೊ ರೋಲ್ ಮಾಡಿ ಆದಮೇಲೆ ಇನ್ನು ಬಾಟಲಿಗೆ ಇವಾಗ ನಾನು ಅದನ್ನು ಸ್ಟಿಕ್ ಮಾಡ್ತಿದ್ದೀನಿ. ಸೊ ನಾವು ಅಲ್ಯೂಮಿನಿಯಮ್ದು ಪೇಪರ್ನ ಟೇಲ್ ಥರ ಮಾಡಿದ್ವಲ್ವ ಅದನ್ನು ನಾನು ಬಾಟಲಿಗೆ ಸ್ಟಿಕ್ ಮಾಡಿದ್ದೀನಿ, ಈ ಥರ ಸ್ಟಿಕ್ ಮಾಡಿದ್ದೀನಿ. ಸೊ ನೀವು ಗ್ಲೂ ಗನ್ ಇದ್ದರೆ ಗ್ಲೂ ಗನ್ನ ಯೂಸ್ ಮಾಡಿ ಸ್ಟಿಕ್ ಮಾಡ್ಬೋದು, ಅಥವಾ ಗ್ಲೂ ನಾರ್ಮಲ್ ಗ್ಲೂ ಇದ್ದರೆ ವೈಟ್ ಗ್ಲೂ ಅದನ್ನು ಕೂಡ ಯೂಸ್ ಮಾಡಿ ನೀವು ಬಾಟಲ್ದು ಎಡ್ಜಿಗೆ ನೀವು ಸ್ಟಿಕ್ ಮಾಡಬೇಕಾಗತ್ತೆ. ಸೊ ಸ್ಟಿಕ್ ಮಾಡಿ ಆದಮೇಲೆ ನಾನಿಲ್ಲಿ ವಾಲ್ಪಟ್ಟಿನ ನಾನು ಇವಾಗ ಈ ಥರ ರೋಲ್ ಮಾಡಿಕೊಂಡು ಅದನ್ನು ಬಾಟಲ್ ಸುತ್ತಲೂ ಕೂಡ ನಾನು ಇವಾಗ ಕವರ್ ಮಾಡ್ತಿದ್ದೀನಿ. ಸೊ ಟೇಲೇನಿದೆ ಅದಕ್ಕೂ ಕೂಡ ನಾನಿಲ್ಲಿ ಇವಾಗ ವಾಲ್ಪಟ್ಟಿನ ಹಾಕಿ ನಾನು ಕವರ್ ಮಾಡ್ತಿದ್ದೀನಿ. ಸೊ ಕೈಗೆ ಒಂದು ಸ್ವಲ್ಪ ವಾಟರ್ನ ಮಾಡಿಕೊಂಡು ಇವಾಗ ನಾನು ಅದನ್ನು ಸಾಫ್ಟ್ ಮಾಡ್ತಿದ್ದೀನಿ. ಸೊ ಕೈಗೆ ಜಾಸ್ತಿ ನೀರನ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಜಾಸ್ತಿ ನೀರನ್ನ ಮಾಡಿಕೊಂಡ್ರೆ ನಿಮ್ಮ ಕೈಗೆ ಫುಲ್ಲು ಕ್ಲೇ ಸ್ಟಿಕ್ ಆಗ್ತಿರತ್ತೆ. ಸೊ ಸ್ವಲ್ಪ ಮಾತ್ರ ಕೈಗೆ ವಾಟರ್ನ ಮಾಡಿಕೊಂಡು ಸ್ಮೂತ್ ಮಾಡಿ. ಸೊ ನೆಕ್ಸ್ಟ್ ನಲ್ಲಿ ಮತ್ತೆ ಕ್ಲೇನ ಯೂಸ್ ಮಾಡಿ ಮಿಕ್ಕಿದ ಪೊಸಿಷನ್ನ ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ.
ಸೊ ಇದಿಷ್ಟು ಕೂಡ ಫುಲ್ಲು ಕಂಪ್ಲೀಟಾಗಿ ಆದಮೇಲೆ ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ಫುಲ್ಲು ಡ್ರೈ ಆದಮೇಲೆ ನಾನಿಲ್ಲಿ ಕಲರ್ನ ಅಪ್ಲೈ ಮಾಡ್ತಿದ್ದೀನಿ, ಆಕ್ರಿಲಿಕ್ ಕಲರ್ಸ್ನ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ. ಸೊ ಫಸ್ಟು ನಾನಿಲ್ಲಿ ಸ್ಕಿನ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಟೇಲಿಗೆ ಪಿಂಕ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡ್ತೀನಿ. ಸೊ ನೆಕ್ಸ್ಟು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿ ನಾನಿಲ್ಲಿ ಐಸ್ನ ಡ್ರಾ ಮಾಡ್ತಿದ್ದೀನಿ, ಜಸ್ಟ್ ಈ ಥರ ಲೈನ್ನ ಡ್ರಾ ಮಾಡ್ತಿದ್ದೀನಿ. ಹಾಗೆ ರೆಡ್ ಕಲರಿಂದ ನಾನಿಲ್ಲಿ ಲಿಪ್ಸ್ನ ಡ್ರಾ ಮಾಡ್ತಾಯಿದ್ದೀನಿ. ಸೊ ವಿಡಿಯೋದಲ್ಲಿ ಆ್ಯಕ್ಚುಲಿ ಕರೆಕ್ಟಾಗಿ ಕವರ್ ಆಗಿಲ್ಲ, ಸೊ ಅದಕ್ಕೋಸ್ಕರ ಸಾರಿ. ಸೊ ಇದಿಷ್ಟು ಫುಲ್ಲು ಇವಾಗ ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ಡ್ರೈ ಆದಮೇಲೆ ಒಂದು ಕೊಟ್ಟು ವಾರ್ನಿಷ್ನ ಅಪ್ಲೈ ಮಾಡಿದ್ರೆ ಈ ಒಂದು ಮರ್ಮೇಡ್ ಪ್ಲ್ಯಾಂಟರ್ ರೆಡಿ ಆಗುತ್ತೆ. ಸೊ ಇದನ್ನು ನಾವು ಸಕ್ಯುಲೆಂಟ್ ಯಾವುದಾದ್ರೂ ರೀಪಾಟ್ ಮಾಡೋದಕ್ಕೆ ಇದನ್ನು ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ಸೊ ಸಕ್ಯುಲೆಂಟ್ ಹಾಕಿಲ್ಲ ಅಂತಂದರೆ ನೀವು ಯಾವುದಾದ್ರೂ ಆರ್ಟಿಫಿಷಿಯಲ್ ಗ್ರಾಸ್ನ ಕೂಡ ಹಾಕಿ ಇಂಡೋರಲ್ಲೇ ಇದನ್ನು ನೀವು ಶೋ ಪೀಸ್ ಥರ ಯೂಸ್ ಮಾಡ್ಬೋದು. ತುಂಬ ಈಸಿಯಾಗಿ ಈ ಒಂದು ಮರ್ಮಲೇಡ್ ಪ್ಲ್ಯಾಂಟರ್ ಮಾಡೋದನ್ನು ನೋಡಿದ್ವಿ ನಾವು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.